ಬಗ್ಗೆ ನಿನ್ನೆ ದಿನ ನನ್ನ ಕ್ಲಾಸ್ನಲ್ಲಿ ಎಲ್ಲರಿಗೂ ಹೇಳಿದ್ದೆ, ಸಾಫ್ಟ್ ಐಸ್ಗಳ ಹೆಂಗೆ ಮಾಡಲ್ಪಡ್ತದೆ, ಏನು ವಸ್ತುಗಳನ್ನು ತೆಗೆದುಕೊಂಡು ಮಾಡಲ್ಪಡ್ತದೆ ಅಂತೇಳಿ. ಸೊ ಸಾಫ್ಟ್ ಐಸ್ನಲ್ಲಿ ಪ್ರಪಂಚಾದ್ಯಂತ ತುಂಬ ಬೇಡಿಕೆನೂ ಇದೆ. ಸಾಫ್ಟ್ ಐಸ್ನಲ್ಲಿ ಟೆಡ್ಡಿ ಬಿಯರ್ ಗೇಮ್, ಟೆಡ್ಡಿ ಬಿಯರ್ 60% ಆಫ್ ಟೆಡ್ಡಿ ಬಿಯರ್ನ ತುಂಬ ಜನ ಇಷ್ಟಪಡ್ತಾರೆ. ನೀವು ಒಂದು ಗೊಂಬಿ ತಗೊಂಡ್ರೆ ಫಸ್ಟ್ ಕೇಳಬಾರ್ದು ಟೆಡ್ಡಿ ಬಿಯರ್ ಅಂತ ಕೇಳ್ತಾರೆ. ಇವತ್ತಿನ ದಿನ ನಾವೇನು ಮಾಡೋಣ, ಟೆಡ್ಡಿ ಬಿಯರ್ ಹೆಂಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋಣ. ಆದ್ರೂ ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಈ ಟೆಡ್ಡಿ ಬಿಯರ್ನ ಯಾರು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಟೆಡ್ಡಿ ಬಿಯರ್ ಅಂತ ಯಾಕೆ ಹೆಸರು, ಈ ಹೆಸರಿನಲ್ಲಿ ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಟೈಮ್ ಜರ್ಮನಿಯ ಒಬ್ಬ ವ್ಯಕ್ತಿ ರಿಚರ್ಡ್ ಬಿಯರ್ ಅನ್ನೋ ಏನು ಮಾಡ್ತಾರೆ, ಟೆಡ್ಡಿ ಬಿಯರ್ ಅನ್ನೋದನ್ನ ಒಂದು ಅಗ್ರಿಮೆಂಟ್ ಮಾಡಿ ಅದನ್ನು ಸ್ಟಫ್ ತುಂಬಿ ಅಥವಾ ಫೈಬರ್ ಅನ್ನು ತುಂಬಿ ಅದಕ್ಕೊಂದು ಟೆಡ್ಡಿ ಬಿಯರ್ ಒಂದು ಆಕಾರವನ್ನು ನೀಡೋದು, ಗೊಂಬೆ ಆಕಾರ ನೀಡೋದು. ಅದು ತುಂಬ ಫೇಮಸ್ ಆಯಿತು. ಅದು ಸುಮಾರು 1877 ಜರ್ಮನಿಯಲ್ಲಿ ಒಬ್ಬ ವ್ಯಕ್ತಿ. ಅದಾದ ನಂತರ ವಾರಿಸ್ ಮಿಚಿಗನ್ ಅನ್ನೋನು ಏನು ಮಾಡಿದ, ಯು ಎಸ್ ಎಯಲ್ಲಿ ಅವನು ಹೆಂಡತಿ ರೋಸ್ ಅನ್ನೋನು ಏನು ಮಾಡಿದ, ಒಂದು ಗೊಂಬೆನ ಮಾಡಿ ಮತ್ತೆ ಹತ್ತಿ ಅನ್ನೋದ್ರಲ್ಲಿ ಅದರಲ್ಲಿಟ್ಟು ಮಾರಾಟ ಶುರು ಮಾಡಿದ್ರು. ಅದು ಫೇಮಸ್ಸು ಆಯಿತು, ಮಾರಾಟನೂ ಆಯಿತು, ಯಥೇಚ್ಛವಾಗಿ ಮಾರಾಟನೂ ಆಯಿತು. ಅವಾಗ ಅವನಿಗೆ ವಾರಿಸ್ ಅನ್ನೋನು ಏನಾಗುತ್ತೆ ಅಂತಂದ್ರೆ, ಇದನ್ನು ಯಾಕೆ ನಾನು ಇಷ್ಟು ಫೇಮಸ್ ಮಾಡಬಾರ್ದು ಅಂತ ಒಂದು ವಿಚಾರ ಬಂತು. ಬಿಯರ್ನ ಮಾಡಿದ್ದವು ಟೆಡ್ಡಿ ಬಿಯರ್ನ ಮಾಡಿದ್ದು ಕರಡೆ ಬಿಯರ್ ಅಂತೇನು ಕರಡೆ, ಆ ಕರಡಿನ ಮಾಡಿದಾಗ ಅವನ ತಲೆಯಲ್ಲಿ ಒಂದು ಏನು ವಿಚಾರ ಬಂತಂದ್ರೆ, ಅಂದಿನ ಪ್ರೆಸಿಡೆಂಟ್ 1902 ಥಿಯೋಡೋರ್ ರೂಸ್ವೆಲ್ಟ್ ಅನ್ನೋ ಯು ಎಸ್ ಎಸ್ ಪ್ರೆಸಿಡೆಂಟ್ ಅವರು ಅವ್ರ ತಲೆ ಏನು ಮಾಡ್ತಾರೆ ಅಂತಂದ್ರೆ ಟೆಡ್ಡಿ ಬಿಯರ್ಗೆ ಹೆಸರು ಇಡಿಸ್ತಾರೆ. ಕಾರಣ ಏನಪ್ಪ ಅಂತಂದ್ರೆ, ಅವಾಗಿನ ಸಮಯದಲ್ಲಿ ಕರಡೆಗಳನ್ನು ತುಂಬ ಬೇಟೆ ಆಗ್ತಾ ಇತ್ತು. ಬೇಟೆ ಆಡಬಾರ್ದು ಅಂತ ಹೇಳಿ, ಪ್ರಾಣಿಗಳ ಹಿಂಸೆ ಮಾಡಬಾರ್ದು, ಪ್ರಾಣಿಗಳನ್ನು ಕೊಲ್ಲಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರೆ, ಆ ರಿಚರ್ಡ್ ಯಾರು ಮಾರಿಸ್ ಅನ್ನೋರು ಏನು ಮಾಡ್ತಾರೆ, ಮಾರಿಸ್ ಮಿಚ್ಕೊಂಡು ಅವ್ರ ಹೆಸರು, ಅವ್ರು ಏನು ಮಾಡ್ತಾರೆ ಅಂದ್ರೆ ಟೆಡ್ಡಿ ಬಿಯರ್ಗೆ ಥಿಯೋಡೋರ್ ರೂಸ್ವೆಲ್ಟ್ ಅವರ ಜೊತೆಗೆ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಅವರ ಜೊತೆಗೆ ಟೆಡ್ಡಿ ಬಿಯರ್ ಅನ್ನುವ ನಾಮಕರಣ ಮಾಡಿಸ್ತಾರೆ. ತದನಂತರ ಮತ್ತಿಷ್ಟು ಫೇಮಸ್ ಆಯಿತು. ಈಗ ನಿಮಗೆ ಗೊತ್ತಿರ್ಬೋದು, ಯಾರಾದ್ರು ಫೇಮಸ್ ಇದ್ದಾಗ ಕರ್ಕೊಂಡ್ಬಂದು ಇನಾಗ್ರೇಷನ್ ಮಾಡಿಸ್ತೀವಿ, ಇವ್ರು ಕರ್ಕೊಂಡ್ಬಂದು ಓಪನಿಂಗ್ ಮಾಡಕ್ಕ, ಅವ್ರು ಕರ್ಕೊಂಡ್ಬಂದು ಫಂಕ್ಷನ್ ಮಾಡಕ್ಕ ಅಂತ ಹೇಳ್ತಿರ್ತಾರಲ್ಲ. ಸೊ ಅದೇ ರೀತಿ ಅವಾಗಿನ ಸಮಯದಲ್ಲಿ ಹೇಳಿ ಸ್ವಲ್ಪ ಅವಾಗಿನ ಸಮಯದಲ್ಲಿ ಅಮೇರಿಕದ ಯುಎಸ್ಎಡೋರ್ ರೂಸ್ವೆಲ್ಟ್ ಅನ್ನೋದ್ರಿಂದ ಅವ್ರ ಜೊತೆಗೆ ಏನು ಮಾಡಿದ್ರು ಅನ್ನೋದ್ರೆ, ವಾಲೆಸ್ ಮಿಚ್ಚಿನ ಅನ್ನೋರು ಏನು ಮಾಡಿರೋದನ್ನ ಟೆಡ್ಡಿ ಬಿಯರ್ ಅಂತ ಹೇಳಿ ಆ ಗೊಂಬೆಗೆ ನಾಮಕರಣ ಮಾಡಿಸಿದ್ರು. ಕಾರಣ ಇಷ್ಟೇ, ಅದು ಕರಡಿಯ ಪ್ರತಿರೂಪನೇ ಅದು ಬಿಯರ್ ಅದು, ಆ ಬಿಯರ್ ಅನ್ನು ಪ್ರತಿರೂಪ ಇರೋದಕ್ಕೆ ಆಗಿನ ಸಮಯದಲ್ಲಿ ಕರಡಿಗಳನ್ನು ತುಂಬ ಬೇಟೆ ಆಡೋದ್ರಿಂದ ಅವ್ರ ಕೈಯಲ್ಲಿ ಅದು ನಾಮಕರಣ ಮಾಡಿಸಿದ್ರ ಬೇಟೆ ಆಡೋದು ಕ್ರಮೇಣವಾಗಿ ಕಡಿಮೆ ಆಯಿತು ಅಂತ ಹೇಳಿದ್ರು. ಅದಾದ ನಂತರ ಫೇಮಸ್ಸು ಆಯಿತು, ಪ್ರೆಸಿಡೆಂಟ್ ಅವ್ರ ನಾಮಕರಣ ಎಲ್ಲರೂ ಈಗ ಮಾಡ್ಕೊಳ್ತೀವಿ. ಈಗ ಯಾರು ಸಾಮಾನ್ಯ ವ್ಯಕ್ತಿ ಬಂದ ತಕ್ಷಣ ಆ ಬಂಗಾರಣ ಅಂತೀವಿ. ಅದೇ ಇಲ್ಲಿ ಇವತ್ತು ಇವ್ರು ಬರಕತ್ತಾರ ಅಂತಂದ್ರೆ, ಯಾರು ಹೆಸರಾದ ಧನ್ಯ ವ್ಯಕ್ತಿ ಬರಕತ್ತಾರ ಅಂತಂದ್ರೆ ನಾವೇ ಮಂದಿ ಇದ್ದು ಬಿದ್ದ ಜನ ಕೆಲಸ ಕೊಟ್ಟು ಹೋಗ್ತೀವಿ, ಅವ್ರಿಗೆ ಆ ಬೆಲೆ ಇರುತ್ತೆ. ಸೊ ಅವ್ರ ಕೈಲಿ ಹೆಸರಿಟ್ಟಿಂದ ಪ್ರಪಂಚದಾದ್ಯಂತ ತುಂಬ ಫೇಮಸ್ ಬಿಯರ್. ಇವತ್ತು ನಾವು ಯಾವ್ದಾದ್ರು ನೀವು ಹೋಗಿ ಫಸ್ಟ್ ಕೇಳೋದಾಗಲಿ, ಸಾಫ್ಟ್ ಐಸ್ಗಳಲ್ಲಿ ಭಾಳ ಏನಿದೆ ಮುಂದುವರೆದಿದೆ ಅಂದರೆ, ಸಾಕಷ್ಟು ಸಾಫ್ಟ್ ಐಸ್ ಸಿಗ್ತಾವೆ, ಒಂದೇ ಟೈಪ್ ಅಲ್ಲ, ಎಲ್ಲ ಟೈಪ್ ತಿರುಗುಗಳು ಸಿಗ್ತಾವೆ. ಬಟ್ ಟೆಡ್ಡಿ ಬಿಯರ್ ಅನ್ನೋದೇನಿದೆ ತುಂಬ ಫೇಮಸ್ ಇದೆ. ಯಾರ್ಯಾರು ಗಿಫ್ಟ್ ಕೊಡೋದಾಗಿರ್ಬೋದು, ಯಾರ್ಯಾರು ಉದ್ದರೆ ಕೊಡುವಾಗ, ಮದುವೆ ಉಡುಗೊರೆ ಇರ್ಬೋದು, ಕಡೆ ಉಡುಗೊರೆ ಇರ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಉಡುಗೊರೆ, ಇಲ್ಲ ಮಕ್ಕಳಿಗೆ ಏನಾದರೂ ಗಿಫ್ಟ್ ಕೊಡುವಾಗ ಏನೋ ಆಗಿರ್ಬೋದು, ಫಸ್ಟ್ ನಾವು ಚೂಸ್ ಮಾಡೋದೇ ಟೆಡ್ಡಿ ಬಿಯರ್ ಅಲ್ಲ. ತುಂಬ ಮಾತೇ ಮತ್ತೇನಂದ್ರೆ, ಆ ಮಕ್ಕಳು ಸಹಿತ ಈ ಟೆಡ್ಡಿ ಬಿಯರ್ ಅನ್ನ ಇಟ್ಕೊಂಡು ಮಕ್ಕಳಕ್ಕೆ ಇಷ್ಟಪಡ್ತಾರೆ. ಒಬ್ಬೊಬ್ರು ಹಾಸ್ಟೆಲ್ ಇಟ್ಕೊಂಡು ಮಕ್ಕಳು ಯಾರು ಒಂದು ಒಣಗಾಯಿತು ಇಟ್ಕೊಂಡು ಅಡ್ಕೊಂಡು ಸ್ಟಾಪ್ ಆಗ್ಬಿಡ್ತಾರೆ ಅವ್ರು, ಹೌದಾ? ಆಮೇಲೆ ಅದ್ರ ಜೊತೆಗೆ ಒಂದು ಪ್ರೀತಿ, ಒಂದು ಅದನ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಅದು ನಮ್ಮ ಜೊತೆಗಿರೋ ಫ್ರೆಂಡ್ ಅನ್ನೋದನ್ನ ಮಾಡ್ತಾರೆ, ಕಾರ್ಡ್ ಏನಂತ ಆಡಕ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲೈತೆ ಎಲ್ಲೈತೆ ಅಂತ ಹೇಳಿ ಹಂಗೆ ಅದೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಬೇಕು. ಅದು ಒಂದು ನಮ್ಮ ಮನೆ ವ್ಯಕ್ತಿ ಅನ್ನೋ ಥರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇವತ್ತೇನು ಮಾಡೋಣ ಅಂದ್ರೆ, ಟೆಡ್ಡಿ ಬಿಯರ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈ ವೆರೈಟೀಸ್ ಆಫ್ ಟೆಡ್ಡಿ ಬಿಯರ್ ಇರ್ತವೆ, ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಕೂತಿದ್ದಿರ್ಬೋದು, ನಿಂತಿದ್ದಿರ್ಬೋದು, ಮಲಗಿದ್ದಿರ್ಬೋದು, ಭಾಳಷ್ಟು ಬಂದವೆ ಇವಾಗ ನಮ್ಮ ಮಾರ್ಕೆಟ್ನಾಗ. ಬಟ್ ನಮ್ಮ ಹತ್ರ ನಮ್ಗೆ ಐಡಿಯಾಸ್ ಇರ್ಬೇಕು ಯಾವ ಥರ ಅದು ಕೊಡ್ಬೇಕಂತ. ಫಸ್ಟ್ ನೀವು ಕಲಿತ್ರೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತೀವಿ ನೀವು, ನೆಕ್ಸ್ಟ್ ಯಾವ ಥರ ಮಾಡ್ತೀವಿ, ಯಾವ ಥರ ಮಾಡ್ಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಅದನ್ನ ಬೋರ್ಡ್ ಏನು ಮಾಡ್ಬೇಕು,
ಟೆಡ್ಡಿ ಬೇರ್. ಇವತ್ತಿನ ದಿನ ಏನ್ ಮಾಡ್ತೀವಿ ನಾವು, ಟೆಡ್ಡಿ ಬೇರ್ನ ಮೊತ್ತ ಮೊದಲ ಬಾರಿಗೆ ಯಾರು ರಿಚರ್ಡ್ ಸ್ಟೆಫ್ ಅನ್ನ ಅವ್ರು ಏನ್ ಮಾಡ್ದ 1877ರಲ್ಲಿ ಟೆಡ್ಡಿ ಬೇರ್ನ ಒಂದು ಏನೋ ಒಂದು ಗೊಂಬೆಗೆ ಬಟ್ಟೆನ ಕೊಂದು ಅದರ ಸ್ಟಫ್ ಅನ್ನ ತುಂಬಿ ಅದಕ್ಕೊಂದು ಏನೋ ಒಂದು ಆಕಾರ ಹೇಳ್ದ. ಅದೇ ಮೊತ್ತ ಮೊದಲ ಟೆಡ್ಡಿ ಬೇರ್ ಆಯ್ತಾ. 18 ರಿಚರ್ಡ್ ಅನ್ನ ಇವನು ಜನ್ಮ ಚೇಷ್ಟವನು. ಎಷ್ಟೋ ತಗೊಳ್ಳಿಲ್ಲ ಅಂದ್ರೆ ವೇಸ್ಟ್. ಸೊ ಅದು ದಸಕ ಕತ್ತಿ
ಬರುತ್ತೆ ಇವತ್ತು ಅಥವಾ ನಾಳೆ ಬರ್ಬೋದು. ಬಂತಂದ್ರೆ ನೋಡಿ ಕ್ವಾಲಿಟಿ ಎಲ್ಲ ಭಾಳ ಚೆನ್ನಾಗಿದೆ. ನಿಮಗೆ ಏನಾದರೂ ಬೇಕು ಅಂತಂದ್ರೆ ಗ್ರೂಪ್ನಲ್ಲಿ ಅವ್ರ ನಂಬರ್ ಹಾಕಿದ್ದೀನಿ ಇವಾಗ ಸರಿನಾ, ಅವ್ರ ಜೊತೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ಕೊಂಡು ನಿಮಗೆ ಬೇಕಂತ ತರಿಸ್ಕೊಟ್ಟೆ. ನೀವು ಇದ್ದಲ್ಲೇ ನಿಮ್ಮ ಊರಲ್ಲೇ ನಿಮಗೆ ಈಸಿಯಾಗಿ ಯಾಕಂದ್ರೆ ಈ ಬಟ್ಟೆ ಕಾಸ್ಟ್ಲಿ ಅಂತಕ್ಷಣ ಬಿಟ್ಬಿಡ್ತೀವಿ, ಅದೇ ಚೀಪ್ ಆಯ್ತಂದ್ರೆ ಹೌದಾ ತರಿಸ್ಕೊಡಿ. ನೀವು ಅವ್ರ ಜೊತೆ ಮಾತಾಡಿ, ನಂಬರ್ ಶೇರ್ ಮಾಡಿ ನಾನು ಗ್ರೂಪ್ನಾಗ ಇನ್ನೊಂದ್ಸಲ ಶೇರ್ ಮಾಡ್ತೀನಿ ಆಯ್ತಾ. ಇದನ್ನು ಕೇಳಿಸ್ಕೊಡ್ರಿ ಅವ್ರ ನಂಬರ್. ಬಟ್ ಅವ್ನು ಹಿಂದಿ ಒಳಗೆ ಮಾತಾಡ್ತದೆ, ಇಲ್ಲಿಲ್ಲ ಅದು ಕಾಂಟ್ಯಾಕ್ಟ್ ಹಿಂದಿ ಒಳಗೆ ಮಾತಾಡ್ತಾರೆ. ನಿಮ್ಮ ಮನೆಗೆ ಯಾರು ನಾಲ್ಕೈದು ಜನ ಸೇರ್ಕೊಳ್ರಿ, ನಾಲ್ಕೈದು ಜನ ಸೇರ್ಕೊಂಡು ತರಿಸ್ಕೊಡ್ರಿ ಆಯ್ತಾ. ಆಯ್ತಾ ಬರ್ಕೊಂಡ್ರಲ್ಲ.